ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನಿಟೆಕ್ ಮೀಡಿಯಾ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ಒಂದು ಆಫರ್ನ ತಗೊಂಬಂದಿದ್ದೀನಿ. ಅಂದರೆ ಈ ಒಂದು ಆಫರ್ ಏನಿದೆ, ಇದು ಆಲ್ಮೋಸ್ಟ್ ಲೈಫ್ ಟೈಮ್ ನಡೆಯುವಂಥ ಒಂದು ಆಫರ್. ಸೊ ವಿಡಿಯೋನ ನೋಡ್ತಾ ಇದ್ದೀರ ಅಂದರೆ ಜಾಯ್ನ್ ಮಾಡೋದನ್ನು ಮರಿಬೇಡಿ ಅಂತ ವಿಡಿಯೋ ಸ್ಟಾರ್ಟ್ನಲ್ಲೇ ಹೇಳ್ತಾ ಇದ್ದೀನಿ. ಸೊ ಆಫರ್ ಏನು, ಯಾವ ರೀತಿ ನೀವು ಅರ್ನಿಂಗ್ ಮಾಡಬೇಕು, ಯಾವ ರೀತಿ ಅದನ್ನು ವಿಡ್ರಾಲ್ ಮಾಡೋದು ಸಾಧ್ಯ ಇದೆ, ಪ್ರತಿಯೊಂದು ನಿಮಗೆ ವಿಡಿಯೋದಲ್ಲಿ ಏನು ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋದ ಕೆಳಗೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿ ಬರುವಂಥ ನೋಟಿಫಿಕೇಷನ್ ಬೆಲ್ ಏನಿದೆ ಅದನ್ನು ಕೂಡ ಆಲ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ತೆಗೆ ನಾನು ಮಾತನ್ನ ಹೇಳ್ತೀನಿ, ಯಾರ್ಯಾರು ರೆಮಿಟಾನೋ ವೆಬ್ಸೈಟ್ ಬಗ್ಗೆ, ರೆಮಿಟಾನೋ ಎಕ್ಸ್ಚೇಂಜ್ ಬಗ್ಗೆ ವಿಡಿಯೋ ನೋಡಿಲ್ಲ, ಅವ್ರೇನು ಮಾಡಿ ಈಗಲೇ ಹೋಗಿ ರೆಮಿಟಾನೋ ವೆಬ್ಸೈಟ್ ವಿಡಿಯೋನ ನೋಡಿ ಆ್ಯಂಡ್ ಅದನ್ನು ಜಾಯ್ನ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಫ್ರೀಯಾಗಿ ಇವಾಗ ಮೈನಿಂಗ್ ಆಪ್ಷನ್ನ ಕೊಡ್ತಾ ಇದ್ದೆ, ನೀವೆಲ್ಲರೂ ಫ್ರೀಯಾಗಿ ಮೈನಿಂಗ್ ಮಾಡಿ ಅರ್ನಿಂಗ್ನ ಮಾಡ್ಕೊಬೋದು. ಸೊ ಇನ್ನು ಮಾತು ಬಂತು ಅದ್ರ ಕೆ ವೈ ಸಿ ವಿಡಿಯೋ ಬಗ್ಗೆ, ಅಂದರೆ ಕೆ ವೈ ಸಿ ವಿಡಿಯೋ ಬರುತ್ತೆ ಯಾವಾಗ ಅಂದರೆ ಆ ವಿಡಿಯೋಗೆ ಒಳ್ಳೆ ಸಪೋರ್ಟ್ ಬಂದರೆ ಮಾತ್ರ ಕೆ ವೈ ಸಿ ವಿಡಿಯೋ ಬರುತ್ತೆ. ನನಗೆ ರೆಫರ್ ಬರಬೇಕು, ಅದು ಬರಬೇಕು, ಇದು ಬರಬೇಕು ಅಂತ ಹೇಳ್ತಾ ಇಲ್ಲ, ನನಗೆ ವ್ಯೂಸ್ ಬೇಕು, ವಾಚ್ ಟೈಮ್ ಬೇಕು, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಪೋರ್ಟು ಅಂದರೆ ಸುಮ್ಮನೆ ನೀವು 10, 20, 100 ವ್ಯೂಸ್ಗೆ ನಾನು ಕೆ ವೈ ಸಿ ವಿಡಿಯೋ ಮಾಡೋದಕ್ಕೆ ರೆಡಿ ಇಲ್ಲ. ನೀವು ಬೇಕಂದರೆ ಕೆ ವೈ ಸಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಟ್ಕೊಳ್ಳಿ, ನನಗೆ ಅದರ ಅವಶ್ಯಕತೆ ಇಲ್ಲ. ಯಾಕಂದರೆ ನನಗೆ ಗೊತ್ತು, ಆ ವಿಡಿಯೋಗೆ ವ್ಯೂಸ್ ಬಂದಿಲ್ಲ ಅಂದರೆ ಕೆ ವೈ ಸಿ ವಿಡಿಯೋ ಮಾಡಿನೂ ಪ್ರಯೋಜನ ಇಲ್ಲ, ಅದಕ್ಕೂ ವ್ಯೂಸ್ ಬರಲ್ಲ ಅನ್ನೋದು. ಸೊ ವೆಲ್, ಇವತ್ತಿನ ವಿಡಿಯೋ ಬಗ್ಗೆ ಮಾತಾಡೋಣ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಿಂಕ್ ಏನಿದೆ ಆ್ಯಸ್ ಯೂಶುವಲ್ ನಿಮಗೆ ಡಿಸ್ಕ್ರಿಪ್ಷನಿಂದ ಸಿಗುತ್ತೆ, ಅಲ್ಲಿಂದ ನೀವೇನು ಮಾಡ್ಬೋದು ಜಾಯ್ನ್ ಮಾಡ್ಕೊಬೋದು. ಆ್ಯಂಡ್ ಲಿಂಕ್ನ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿಂದ ಕಾಣಿಸ್ತಾ ಇರ್ಬೋದು ಕಾಯಿನ್ ಮಾರ್ಕೆಟ್ ಕ್ಯಾಪ್. ಹೌದು ಗೈಸ್, ಕಾಯಿನ್ ಮಾರ್ಕೆಟ್ ಕ್ಯಾಪ್ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ಜಾಯ್ನಿಂಗ್ ಮಾಡ್ಕೊಬಹುದು. ಸೊ ಗೈಸ್, ಇದರಿಂದ ಈ ಒಂದು ಲಿಂಕ್ನ ಓಪನ್ ಮಾಡಿದ ನಂತರ ಇಲ್ಲಿ ನಿಮಗೆ ಮೇಲ್ಗಡೆ ಕಾಣಿಸಿರ್ಬೋದು 3 ಲೈನ್ ಇದೆ, ಈ 3 ಲೈನ್ ಮೇಲೆ ಕ್ಲಿಕ್ ಮಾಡಿ ಯಾವುದೇ ರೀತಿ ಅಂತ ನಿಮಗೆ ಇಲ್ಲಿಂದ ಬ್ಯಾನರ್ ಅದು ಇದು ಕಾಣಿಸ್ತಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ. ಇಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡಿ, 3 ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿಂದ ಒಂದು ಆಪ್ಷನ್ ಸಿಗುತ್ತೆ, ಇಲ್ಲಿ ಗೈಸ್ ಕಾಣಿಸಬಹುದು ಮೈ ಡೈಮಂಡ್ಸ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಅದಕ್ಕಿಂತ ಮೊದಲು ನೀವಿಂದ ಲಾಗಿನ್ನ ಮಾಡಬೇಕು. ಲಾಗಿನ್ ಮಾಡೋದಕ್ಕೆ ಹೇಳ್ತೀನಿ ಮೈ ಡೈಮಂಡ್ಸ್ ಮೇಲೆ ಕ್ಲಿಕ್ ಮಾಡಿ. ಮೈ ಡೈಮಂಡ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮಗಿದ್ದು ಲಾಗಿನ್ ಮಾಡೋದಕ್ಕೆ ಹೇಳ್ಬೋದು. ಇಲ್ಲಿಂದ ನೋಡೋಣ, ನಮ್ಮದು ಅಕೌಂಟಿನ ಲಾಗಿನ್ ಆಗಿಲ್ಲ ಮೋಸ್ಟ್ಲಿ. ಸೊ ನಾವೇನು ಮಾಡೋಣ, ಅಕೌಂಟ್ನ ಲಾಗಿನ್ ಮಾಡೋದಕ್ಕೆ ಟ್ರೈ ಮಾಡೋಣ. ಇಲ್ಲಿಂದ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಆ್ಯಂಡ್ ನೋಡೋಣ, ನಮ್ಮ ಅಕೌಂಟ್ ಇಲ್ಲಿ ಗೈಸ್ ಕಾಣಿಸಿರ್ಬೋದು. ಇಲ್ಲಿಂದ ಆಪ್ಷನ್ ಇದೆ ಕ್ರಿಯೇಟ್ ಆ್ಯನ್ ಅಕೌಂಟ್. ಕ್ರಿಯೇಟ್ ಆ್ಯನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಆ್ಯನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಹೇಳ್ತಾ ಇದೆ ಇಮೇಲ್ ಅಡ್ರೆಸ್ನ ಹಾಕಿ, ಅದೇ ರೀತಿಯಾಗಿ ಕೆಳಗಡೆಯಿಂದ ನಿಮ್ಮೊಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ. ಅದಾಗಿದ್ದಂದರೆ ನಿಮ್ಗೆ ಬೇಕಂದರೆ ಏನು ಕಾಯಿನ್ ಮಾರ್ಕೆಟ್ ಕ್ಯಾಪುದ್ದೇನಿದೆ ಇದು ನ್ಯೂ ಶೆಲ್ಟರ್ ಇಂದ ಅದನ್ನು ಬೇಕಂದ್ರೆ ಇಲ್ಲ ಟಿಕ್ ಮಾಡ್ಕೊಂಡು ಆನ್ ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ಆ್ಯಂಡ್ ದೆನ್ ಇಂದ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿಂದ ನಾನು ಇಮೇಲ್ ಐ ಡಿ ಆ್ಯಂಡ್ ಪಾಸ್ವರ್ಡ್ನ ಟೈಪ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೇಕಂದರೆ ಇದನ್ನು ಟಿಕ್ ಮಾರ್ಕ್ ಮಾಡ್ಕೊಬೋದು, ಯಾಕಂದರೆ ಏನೇ ಆಫರ್ ಇದ್ದರೂ ನಿಮಗೆ ಇಮೇಲ್ನಲ್ಲಿ ಏನಾಗುತ್ತೆ ಬರುತ್ತೆ. ಆ್ಯಂಡ್ ದೆನ್ ಇಲ್ಲಿಂದ ಹೇಳ್ತದೆ ವಿ ಹ್ಯಾವ್ ಸೆಂಟ್ ಯು ಆ್ಯನ್ ಆಕ್ಟಿವೇಷನ್ ಇಮೇಲ್ ಅಂತ, ಅದನ್ನು ಚೆಕ್ ಮಾಡೋದಕ್ಕೆ ನಿಮ್ಮ ಜಿಮೇಲ್ನ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ ಜಿಮೇಲ್ನಲ್ಲಿ ಒಂದು ಮೇಲ್ ಬಂದಿರುತ್ತೆ ಕಾಯಿನ್ ಮಾರ್ಕೆಟ್ ಕ್ಯಾಪ್ ಕಡೆಯಿಂದ, ಅದನ್ನೇನು ಮಾಡಿ ಇಲ್ಲಿಂದ ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಕೌಂಟ್ನ ಆಕ್ಟಿವೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಏನಾಗುತ್ತೆ, ನಿಮ್ಮ ಅಕೌಂಟ್ ಇಲ್ಲಿಂದ ಆಕ್ಟಿವೇಟ್ ಆಗುತ್ತೆ, ನಿಮ್ಮ ಅಕೌಂಟ್ ವೆರಿಫೈ ಆಗುತ್ತೆ. ಆ್ಯಂಡ್ ದೆನ್ ಯಾವ ರೀತಿ ಅರ್ನಿಂಗ್ ಮಾಡಬೇಕು, ಅದನ್ನು ನೀವು ವಿಡ್ರಾಲ್ ಯಾವ ರೀತಿ ಮಾಡಬೇಕು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಓಕೆ, ಇಲ್ಲಿಂದ ಕಾಣಿಸ್ತಿರ್ಬೋದು ನಮ್ಮ ಜಿಮೇಲ್ನ ಓಪನ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿಂದ ಕಾಯಿನ್ ಮಾರ್ಕೆಟ್ ಕ್ಯಾಪ್ ಕಡೆಯಿಂದ ನಮಗೆ ಮೇಲ್ ಬಂದಿದೆ. ಆ್ಯಂಡ್ ದೆನ್ ನಾವೇನು ಮಾಡೋಣ, ಇದನ್ನು ಇಲ್ಲಿಂದ ಏನು ಮಾಡೋಣ, ಕ್ಲಿಕ್ ಟು ವೆರಿಫೈ ಅಕೌಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಂದ್ರೆ ನಮಗೆ ಬ್ರೌಸರ್ ಯಾವುದು ಆಪ್ಷನ್ ಕೇಳ್ತಂದ್ರೆ ನಾನು ನೆಟ್ಬಾಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ್ದನ್ನು ಬೇಕಾದರೂ ಯೂಸ್ ಮಾಡ್ಬೋದು, ಒಪೆರಾ ಇರ್ಬೋದು, ಕ್ರೋಮ್ ಬ್ರೌಸರ್ ಇರ್ಬೋದು, ಇಲ್ಲ ಬ್ರೇವ್ ಇರ್ಬೋದು, ಯಾವ್ದನ್ನು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ನಾನು ಇಲ್ಲಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಇಲ್ಲಿಂದ ಗೈಸ್ ಕಾಣಿಸಿರ್ಬೋದು ನಮ್ಮ ಅಕೌಂಟ್ ಏನಾಗ್ತಾ ಇದೆ, ಇಲ್ಲಿಂದ ಲೋಡಿಂಗ್ ಆಗ್ತಿದೆ, ನೋಡೋಣ ವೆರಿಫೈ ಆಗಿದೆ ಅಂತ ಇಲ್ಲಿ ಗೈಸ್ ಕಾಣಿಸಿರ್ಬೋದು. ಯು ಹ್ಯಾವ್ ಸಕ್ಸಸ್ಫುಲಿ ಲಾಗ್ಡ್ ಇನ್ ಅಂತ ಬಂತು ಅಂದರೆ ನಮ್ಮ ಅಕೌಂಟ್ ಇಲ್ಲಿಂದ ಸಕ್ಸಸ್ಫುಲ್ ಆಗಿ ಲಾಗಿನ್ ಆಯಿತು. ಇವಾಗ ನೀವು ಯಾವ ರೀತಿ ಅರ್ನಿಂಗ್ ಮಾಡಬೇಕು ಅದನ್ನ ತಿಳಿಸ್ತೀನಿ. ಅರ್ನಿಂಗ್ ಮಾಡೋದಕ್ಕೆ ಗೈಸ್ ಕಾಣಿಸಿರ್ಬೋದು ಮೇಲ್ಗಡೆ 3 ಲೈನ್ ಇದೆ, 3 ಲೈನ್ ಮೇಲೆ ಕ್ಲಿಕ್ ಮಾಡಿ. 3 ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿಂದ ಒಂದು ಆಪ್ಷನ್ ಕಾಣಿಸ್ತದೆ ಮೈ ಡೈಮಂಡ್ಸ್. ಸೊ ಗೈಸ್, ಒಂದು ಮಾತನ್ನ ಹೇಳ್ತೀನಿ, ಕನ್ನಡದಲ್ಲಿ ಕ್ರಿಪ್ಟೋಕರೆನ್ಸಿ ಬಗ್ಗೆ ನಮ್ಮಷ್ಟು ಫಸ್ಟ್ ವೀಡಿಯೋ ಯಾರೂ ಕೂಡ ಅಪ್ಲೋಡ್ ಮಾಡಲ್ಲ. ಕ್ರಿಪ್ಟೋಕರೆನ್ಸಿ ಯಾವುದೇ ಆಫರ್ ಇರಲಿ, ಯಾವುದೇ ಹೊಸ ಅಪ್ಲಿಕೇಶನ್ ಇರಲಿ, ಏನೇ ಇರಲಿ, ಫಸ್ಟ್ ವೀಡಿಯೋ ನಮ್ಮ ಚಾನಲ್ನಲ್ಲೇ ಸಿಗುತ್ತೆ. ಅದಕ್ಕೆ ಕ್ರಿಪ್ಟೋಕರೆನ್ಸಿ ಮೇಲೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇಲ್ಲಿ ಸಿಗೋ ಆಫರ್ಗಳು ಕ್ರಿಪ್ಟೋಕರೆನ್ಸಿ ರಿಲೇಟೆಡ್ ಬೇರೆ ಯಾವ ಚಾನಲ್ನಲ್ಲೂ ನಿಮಗೆ ಕನ್ನಡದಲ್ಲಿ ಸಿಗಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಮೈ ಡೈಮಂಡ್ಸ್ ಮೇಲೆ ಕ್ಲಿಕ್ ಮಾಡಿ. ಮೈ ಡೈಮಂಡ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿಂದ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಇಲ್ಲಿ ಗೈಸ್ ಕಾಣಿಸಿರ್ಬೋದು ಮೈ ಡೈಮಂಡ್ಸ್. ಇಲ್ಲಿ ಗೈಸ್ ಕಾಣಿಸಿರ್ಬೋದು ನಮ್ಮ ಹತ್ರ 0 ಡೈಮಂಡ್ ಇದೆ. ಇವಾಗ ನೀವು ಡೈಮಂಡ್ನ ಯಾವ ರೀತಿ ಅರ್ನಿಂಗ್ ಮಾಡಬೇಕು ಅದನ್ನ ತಿಳಿಸ್ತೀನಿ. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗಿಲ್ಲ, ಯಾವ ಕೆಲಸನೂ ಇಲ್ಲ. ದಿನಕ್ಕೊಂದ್ಸಲ ಓಪನ್ ಮಾಡಿದ್ರೆ ಸಾಕು, ಇಲ್ಲಿ ಗೈಸ್ ಕಾಣಿಸಿರ್ಬೋದು 1 ದಿನದಿಂದ ಹಿಡಿದು 7 ದಿನದವರೆಗೂ ನಿಮಗೆ
ಎಸ್ ಇಲ್ಲಿಂದ ಕಾಣಿಸ್ತಿರ್ಬೋದು 60 ಆ್ಯಂಡ್ 50 110 ಆ್ಯಂಡ್ 30 ಇಲ್ಲಿಂದ ಗೈಸ್ ಕಾಣಿಸ್ತಿರ್ಬೋದು ನಿಮಗೆ 140. ಈ ರೀತಿಯಾಗಿ ನಿಮಗೆ ಒಂದು ವಾರಕ್ಕೆ 140 ಡೈಮಂಡ್ ಏನಾಗುತ್ತೆ ಕಲೆಕ್ಟ್ ಆಗುತ್ತೆ. ಆ್ಯಂಡ್ ದೆನ್ ನೀವೇನು ಮಾಡೋದು, ಮತ್ತೆ ಆ ಒಂದು ವಾರದ ನಂತರ ಮತ್ತೆ ನಿಮಗೆ ಏನಾಗುತ್ತೆ ರೀಸ್ಟಾರ್ಟ್ ಆಗುತ್ತೆ, ಅಂದ್ರಿಂದ 1ರಿಂದ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿಯಾಗಿ ನಿಮಗೆ ತಿಂಗಳಿಗೆ 500 ಸಮಥಿಂಗ್ 600 ಹತ್ತಿರ ನಿಮಗೆ ಡೈಮಂಡ್ ಏನಾಗುತ್ತೆ ಇದರಿಂದ ಕಲೆಕ್ಟ್ ಆಗುತ್ತೆ. ಸೊ ಗೈಸ್ ಇವಾಗ ತಿಳ್ಕೊಳ್ಳೋಣ ಈ ಡೈಮಂಡ್ನ ನೀವು ಯಾವ ರೀತಿ ಎಕ್ಸ್ಚೇಂಜ್ ಮಾಡಬೇಕು ಅನ್ನೋದು. ಯಾಕಂದರೆ ಅರ್ನಿಂಗ್ ಮಾಡೋ ಮೆಥಡ್ ಇರೋದಿಷ್ಟೇ, ನಿಮ್ಮಿಂದ ಡೈಲಿ ಬನ್ನಿ ಡೈಮಂಡ್ನ ಕಲೆಕ್ಟ್ ಮಾಡ್ಕೊಳ್ಳಿ, ಡೈಮಂಡ್ ಏನು ಮಾಡಿ ನಿಮ್ಮೊಂದು ಅಕೌಂಟ್ನಲ್ಲಿ ಏನು ಮಾಡಿ ಕೂಡಿಟ್ಕೊಳ್ಳಿ. ಈ ಡೈಮಂಡ್ ನಿಮಗೆ ತಿಂಗಳಿಗೆ 500-600 ಆ ಥರ ಆಗುತ್ತೆ. ಆ್ಯಂಡ್ ನೀವಿಲ್ಲಿಂದ ಒಂದು ತಿಂಗಳಿಗೆ 600 ಡೈಮಂಡ್ನ ಈಸಿಯಾಗಿ ಅರ್ನಿಂಗ್ನ ಮಾಡ್ಬೋದು. ಇವಾಗ ಇದರಿಂದ ಯಾವ ರೀತಿ ನೀವು ಎಕ್ಸ್ಚೇಂಜ್ ಮಾಡಬೇಕು, ಯಾವ ರೀತಿ ನಿಮ್ಮ ಒಂದು ಕರೆನ್ಸಿಗೆ ಕನ್ವರ್ಟ್ ಮಾಡಬೇಕು ಅದನ್ನು ತಿಳಿಸ್ಕೊಡ್ತೀನಿ ಯಾಕಂದರೆ ಆ ಒಂದು ಆಫರ್ನ ನೋಡಿದ್ರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ, ಈ ಒಂದು ಫ್ರೀಯಾಗಿ ಸಿಗೋ ಡೈಮಂಡಿಗೆ ಅಷ್ಟು ವ್ಯಾಲ್ಯೂ ಇದೆಯಾ ಅನ್ನೋದು. ಸೊ ಗೈಸ್ ಅದಕ್ಕೋಸ್ಕರ ಇಲ್ಲಿಂದ ನಿಮಗೆ ಕಾಣಿಸ್ತದೆ ರಿವಾರ್ಡ್ಸ್ ಅನ್ನೋ ಆಪ್ಷನ್ ಇದೆ. ಇವಾಗ ನಿಮಗೆ ನಾನು ಮೇಲ್ಮೇಲೆ ತಿಳಿಸ್ತಾ ಇದ್ದೀನಿ, ಮುಂದಕ್ಕೆ ಯಾವಾಗ ನನ್ನ ಹತ್ರ ರಿಕ್ವೈರ್ಮೆಂಟ್ ಕಂಪ್ಲೀಟ್ ಆಗುತ್ತೆ, ಅಂದರೆ ಏನು ಡೈಮಂಡ್ ಎಷ್ಟು ಬೇಕು ಅಷ್ಟು ರಿಕ್ವೈರ್ಮೆಂಟ್ ಕಂಪ್ಲೀಟ್ ಆದಾಗ ಯಾವ ರೀತಿ ಅದನ್ನು ನೀವು ವಿಡ್ರಾಲ್ ಮಾಡಬೇಕು, ಯಾವ ರೀತಿ ಕ್ಲೈಮ್ ಮಾಡಬೇಕು ಅದ್ರ ಬಗ್ಗೆನೂ ವೀಡಿಯೋನ ತಂದುಕೊಡ್ತೀನಿ. ಸೊ ಅದಕ್ಕೋಸ್ಕರ ಏನು ಮಾಡಿ, ಕಾಯಿನ್ ಮಾರ್ಕೆಟ್ ಕ್ಯಾಪ್ ಒಂದು ಪ್ಲೇಲಿಸ್ಟ್ನ ಮಾಡಿರ್ತೀನಿ. ಆ ಪ್ಲೇಲಿಸ್ಟ್ನಲ್ಲಿ ಯಾವುದೇ ವಿಡಿಯೋ ಬಂತು ಅಂದರೂ ಕಾಯಿನ್ ಮಾರ್ಕೆಟ್ ಕ್ಯಾಪ್ ರಿಲೇಟೆಡ್ ಯಾವುದೇ ವಿಡಿಯೋ ಬಂತು ಅಂದರೂ ಆ ಪ್ಲೇಲಿಸ್ಟ್ನಲ್ಲಿರುತ್ತೆ, ನೀವು ಅದನ್ನು ಈಸಿಯಾಗಿ ಅಲ್ಲಿಂದ ನೋಡ್ಕೊಂಡು ಏನು ಮಾಡ್ಬೋದು, ನಿಮ್ಮೊಂದು ಕ್ವೆರೀಸ್ ಏನಿದೆ ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ಕೊಬೋದು. ಸೊ ಇಲ್ಲಿಂದ ರಿವಾರ್ಡ್ಸ್ ಆಪ್ಷನಿಗೆ ಬನ್ನಿ. ರಿವಾರ್ಡ್ಸ್ ಆಪ್ಷನಿಗೆ ಬಂದರೆ ಇಲ್ಲಿಂದ ರಿಡೀಮ್ ರಿವಾರ್ಡ್ಸ್, ಇಲ್ಲಿ ಗೈಸ್ ಕಾಣಿಸ್ತಿರ್ಬೋದು ನಿಮಗೆ ಇದೇನು ಕೊಡ್ತಾ ಇದೆ, ಇಥರ್ಮನ್ NFT ಗಿವೇವೇ ಕೊಡ್ತಾ ಇದೆ. 350 ಡೈಮಂಡ್ಗೆ ನಿಮಗೆ ಇದು ಸಿಗ್ತಾ ಇದೆ. ಬಟ್ ಗೈಸ್ ನಾನು ನಿಮಗೆ ಇದನ್ನು ಏನು ಮಾಡ್ತಾ ಇಲ್ಲ, ರೆಕಮೆಂಡ್ ಮಾಡ್ತಾ ಇಲ್ಲ. ಯಾಕಂದರೆ ಇಲ್ಲಿಂದ ಟೆನ್ ಮೋನ್ ಟೋಕನ್, ಅಂದರೆ ಈ ಇತರ ಮೋನ್ ಟೋಕನ್ ಏನಿದೆ ಅದು ನಿಮಗೆ 0.75 ಇಥೇರಿಯಮ್ಗೆ ಈಚ್ ಆಗಿರುತ್ತೆ. ಬಟ್ ಇಲ್ಲಿಂದ 350 ಡೈಮಂಡ್ಗೆ ನಿಮಗೆ ಏನು ಕೊಡ್ಬೋದು, 1 ಇಲ್ಲ 2 ಕೊಡ್ಬೋದು. ಬಟ್ ಇವಾಗ ಇದು ಸೋಲ್ಡ್ ಔಟ್ ಅಂತ ತೋರಿಸ್ತಾ ಇದೆ. ಬಟ್ ಸೋಲ್ಡ್ ಔಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ, ಯಾಕಂದರೆ ಇದು ಆಫರ್ಗಳು ರೀಸೆಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಆ್ಯಂಡ್ ದೆನ್ ಗೈಸ್ ಅದ್ಬಿಟ್ರೆ ಇಲ್ಲ, ಕಾಯಿನ್ ಮಾರ್ಕೆಟ್ ಕ್ಯಾಪ್ ಇಂದ ಇಂಟರ್ಯಾಕ್ಟಿವ್ NFT ಬಿಟ್ಕಾಯಿನ್ ಎಡಿಷನ್, ಇದರಿಂದ ನಿಮಗೆ ಎಕ್ಸ್ಕ್ಲೂಸಿವ್ ಎಡಿಷನ್ ಬಗ್ಗೆ ಏನೋ ಕೊಡ್ತಾ ಇದ್ದಾರೆ ಇದರಿಂದ 500 ಡೈಮಂಡ್ಗೆ. ನಾನು ಇದು ಯಾವುದ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಅದು ಬಿಟ್ಟರೆ ಇಲ್ಲಿಂದ ನಿಮಗೆ ಡ್ರೀಮ್ ಕಾರ್ಡ್ ಡೈಮಂಡ್ NFTs ನಿಮಗೆ ಏನಂತ ಸಿಗ್ತಾ ಇದೆ, 1000 ಡೈಮಂಡ್ಗೆ. ಆ್ಯಂಡ್ ಇಲ್ಲಿಂದ ಕೆಳಗೆ ಬಂದರೆ ಇಲ್ಲಿಗೆ ಕಾಣಿಸ್ಬೋದು ಬ್ಲಾಕ್ ಚೈನ್ ಡೈಮಂಡ್ ಬೈ ನೈಲ್ ಜಿ ಅಂತ ಇದೆ. ಇಂದ 5000 ನಿಮಗೆ ಏನಿದೆ ಇದು ಕೊಡ್ತಾ ಇದೆ. ಇಂದ 15 ಸಪ್ಲೈ ಇದೆ, ಇನ್ನೂ ಕೂಡ ಸೋಲ್ಡ್ ಔಟ್ ಆಗಿಲ್ಲ. ಇದ್ರ ತೆಗೆ ನಿಮಗೆ ಏನಾಗ್ತಾ ಇರುತ್ತೆ, ಆಫರ್ ರೀಸೆಟ್ ಆಗ್ತಾ ಇರುತ್ತೆ. ಸೊ ಅದು ಬಿಟ್ಟರೆ ಇಲ್ಲಿಂದ ಗೈಸ್ ಕಾಣಿಸ್ತಿರ್ಬೋದು ನಿಮಗೊಂದು ಆಪ್ಷನ್ ಕಾಣಿಸ್ತದೆ, ಇಲ್ಲಿಂದ ಇಂಜಿನ್ ಡೈಮಂಡ್ NFT ಪಿಂಕ್ ಅಂತ ಇದೆ. ಅದ್ರ ತೆಗೆ ಇಲ್ಲಿಂದ ಕೆಳಗೆ ಬರೋಣ. ಕೆಳಗೆ ಬಂದರೆ ನಿಮಗೆ ಒಂದು ಆಪ್ಷನ್ ಕಾಣಿಸ್ತದೆ, ಇಲ್ಲಿ ಗೈಸ್ ಕಾಣಿಸ್ತಿರ್ಬೋದು 1500 ಡೈಮಂಡ್ನ ನೀವು ಕಲೆಕ್ಟ್ ಮಾಡ್ತೀರಾ ಅಂದರೆ, ಅಂದರೆ ತಿಂಗಳಿಗೆ 500 ಅಂದರೆ 3 ತಿಂಗಳಿಗೆ ನಿಮಗೆ 1500 ಆಗುತ್ತೆ. ಯಾಕಂದರೆ 560 ಡೈಮಂಡ್ ಒಂದು ತಿಂಗಳಿಗೆ ಕಲೆಕ್ಟ್ ಆಗುತ್ತೆ. ನೀವು ಬರೀ ಡೈಲಿ ಕ್ಲೈಮ್ ಮಾಡಿ ಕಲೆಕ್ಟ್ ಮಾಡ್ತೀರಾ ಅಂದರೆ, ಅದು ಬಿಟ್ಟರೆ ಇನ್ನೂ ಕೂಡ ಆಪ್ಷನ್ ಇದೆ ಡೈಮಂಡ್ ಅರ್ನಿಂಗ್ ಮಾಡೋದಕ್ಕೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ನೀವು ಬರೀ ಡೈಲಿ ಕ್ಲೈಮ್ ಮಾಡ್ತೀರಾ ಅಂದರೂ ಕೂಡ ನಿಮಗೆ 3 1500 ಅಂತೂ ಕಂಪ್ಲೀಟ್ ಆಗೇ ಆಗುತ್ತೆ. ಇಲ್ಲಿಂದ ನಿಮಗೆ ಸಿಗ್ತಾ ಇದೆ ಮೊಬಾಕ್ಸ್ ಮೊಮೋ NFT ಕೀ ಸಿಗ್ತಾ ಇದೆ. ಈ ಮೊಬಾಕ್ಸ್ ಮೊಮೋ ಏನಿದೆ, ಇದರೊಂದು ಬೆಲೆ ಏನಿದೆ ಅದನ್ನು ಕೂಡ ಚೆಕ್ ಮಾಡಿಸ್ತೀನಿ. ಇದರಿಂದ ಸಿಗ್ತಾ ಇದೆ ನಿಮಗೆ 1500 ಡೈಮಂಡ್ಗೆ. 1500 ಡೈಮಂಡ್ನ ನೀವು ಈಸಿಯಾಗಿ ಕಲೆಕ್ಟ್ ಮಾಡ್ಬೋದು. ಅದು ಬಿಟ್ಟರೆ ಇಲ್ಲಿಂದ ಸೂಟ್ ಸಿಗ್ತಾ ಇದೆ, ಸೂಟ್ ಅದು ಇದು ನಿಮಗೆ ರೆಕಮೆಂಡ್ ಮಾಡಲ್ಲ. ಇವಾಗ ಏನು ಮಾಡೋಣ, ಡೈಮಂಡ್ ಅರ್ನಿಂಗ್ ಬಗ್ಗೆ ನಿಮಗೆ ನಾನು ಸ್ವಲ್ಪ ಬೇರೆನ ತಿಳಿಸ್ಕೊಡ್ತೀನಿ. ಯಾವ ರೀತಿ ನೀವು ಡೈಮಂಡ್ನ ಅರ್ನಿಂಗ್ ಮಾಡ್ಬೋದು ಅನ್ನೋದು ಮೈ ಡೈಮಂಡ್ಸ್ಗೆ ಬನ್ನಿ. ಮೈ ಡೈಮಂಡ್ಸ್ಗೆ ಬಂದರೆ ನಿಮಗೆ ಇಲ್ಲಿಂದ ಒಂದು ಆಪ್ಷನ್ ಸಿಗುತ್ತೆ, ನಾನು ಅದನ್ನು ರೆಕಮೆಂಡ್ ಮಾಡಲ್ಲ. ಬಟ್ ನೀವು ಇಷ್ಟ ಆಯಿತು ಅಂದರೆ ಟ್ರೈ ಮಾಡ್ಬೋದು. ಇಲ್ಲಿಂದ ಕೆಳಗೆ ಬಂದರೆ ಗೈಸ್ ಇಲ್ಲಿ ಕಾಣಿಸ್ತಿರ್ಬೋದು ಪ್ರೆಡಿಕ್ಟ್ ಆ್ಯಂಡ್ ಗೆಟ್ 10 ಡೈಮಂಡ್ಸ್, ಮೇಕ್ ಅಪ್ ಟು 3 prediction ಫಾರ್ ವಿಚ್ ಕಂಟ್ರೀಸ್ ವಿಲ್ ಮೇಕ್ ಕ್ರಿಪ್ಟೋ ಲೀಗಲ್ ಟೆಂಡರ್ ನೆಕ್ಸ್ಟ್ ಆ್ಯಂಡ್ ಗೆಟ್ 10 ಡೈಮಂಡ್ಸ್. ಅಂದರೆ ಇದರಲ್ಲಿ ನೀವು ವೋಟಿಂಗ್ನ ಮಾಡಬೇಕಾಗತ್ತೆ, ಒಂಥರ ಪ್ರೆಡಿಕ್ಷನ್ ಥರ ಇರುತ್ತೆ, ಆ ಪ್ರೆಡಿಕ್ಷನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಒಂದೇಳಿ ನೀವು ಇನ್ನಾದರೆ ನಿಮಗಿಂದ 10 ಸಿಗುತ್ತೆ. ಅದೇ ರೀತಿಯಿಂದ ಗೈಸ್ ಕಾಣಿಸ್ತಿರೋದು ಪ್ರೆಡಿಕ್ಟ್ ಆ್ಯಂಡ್ ಗೆಟ್ 50 ಡೈಮಂಡ್ಸ್, ಇಫ್ 1 prediction ಈಸ್ ಕರೆಕ್ಟ್ ಯು ವಿಲ್ ಗೆಟ್ 50 extra diamond. ಅಂದರೆ ನಿಮಗಿಂದ ಒಂದು ಪ್ರೆಡಿಕ್ಷನ್ ಮಾಡಿ ನಿಮಗೆ ಪ್ರೆಡಿಕ್ಷನ್ ಮಾಡಿದ್ರೆ ಅಂದರೆ ನಿಮಗೇನಾಗುತ್ತೆ 50 extra diamond ಏನಾಗುತ್ತೆ ಇಲ್ಲಿಂದ ಕೂಡ ರಿಸೀವ್ ಆಗುತ್ತೆ. ಈ ರೀತಿಯಾಗಿ ನೀವು ಮನಸ್ಸು ಮಾಡಿದ್ರೆ ಒಂದೇ ತಿಂಗಳಿನಲ್ಲಿ 1500 ಡೈಮಂಡ್ನ ಕಂಪ್ಲೀಟ್ ಮಾಡ್ಬೋದು. ಬಟ್ ನಾನು ನಿಮಗೆ ಇದನ್ನು ರೆಕಮೆಂಡ್ ಮಾಡಲ್ಲ, ಯಾಕಂದರೆ ಮೋಸ್ಟ್ಲಿ ಇಲ್ಲಿಂದ ನಿಮಗೆ ಸಿಗ್ದೇನೂ ಇರ್ಬೋದು ಸಿಗ್ಬೋದು, ಅದ್ರ ಬಗ್ಗೆ ನಾನು ಗ್ಯಾರಂಟಿ ಕೊಡಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮಗೆ ಇಷ್ಟ ಆಯಿತು ಅಂದರೆ ಟ್ರೈ ಮಾಡ್ಬೋದು. ಈ ರೀತಿಯಾಗಿ ನೀವು ಡೈಮಂಡ್ನ ಅರ್ನಿಂಗ್ ಮಾಡ್ಬೋದು. ಇವಾಗ ನಾವೇನು ಮಾಡೋಣ, ಇಲ್ಲಿಂದ ಕಾಯಿನ್ ಮಾರ್ಕೆಟ್ ಕ್ಯಾಪ್ನಲ್ಲಿ ಸರ್ಚ್ ಮಾಡಿ ನೋಡೋಣ, ಮೊಬಾಕ್ಸ್ ಏನಿದೆ, ಮೊಮೋ ಏನಿದೆ, ಮೊಮೋನ ಸರ್ಚ್ ಮಾಡೋಣ ಇಲ್ಲಿಂದ ನೋಡೋಣ ಮೊಮೋ ಪ್ರೈಸ್ ಏನಿದೆ. ಇಲ್ಲಿ ಗೈಸ್ ಕಾಣ್ತಿರೋದು ಮೊಮೋಕಿ ಮೇಲೆ ಕ್ಲಿಕ್ ಮಾಡೋಣ. ಆ್ಯಂಡ್ ಮೊಮೋಕಿ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ನಾನು ಪ್ರೈಸ್ನ ತೋರಿಸ್ಕೊಡ್ತೀನಿ. ಇಲ್ಲಿ ಗೈಸ್ ಕಾಣಿಸ್ತಿರ್ಬೋದು ಇದ್ರ ಪ್ರೈಸ್ ಎಷ್ಟಿದೆ, $259. ಹೌದು ಗೈಸ್, $259. ಯೋಚನೆ ಮಾಡಿ, ನಿಮಗೆ 1500 ಡೈಮಂಡ್ಗೆ ಒಂದೇನಾದರೂ ಮೊಬಾಕ್ಸ್ ಮೊಮೊಕ್ಕಿ ಸಿಕ್ತು ಅಂದರೆ $259 ಅರ್ನಿಂಗ್ ಆದಂಗೆ.
ಯೋಚನೆ ಮಾಡಿ ಗೈಸ್, ಇದ್ರ ಬೆಲೆ ಎಷ್ಟಿದೆ ಅನ್ನೋದು $259. ನೀವು ಇದನ್ನು ಕನ್ವರ್ಟ್ ಮಾಡಿನೂ ತೋರಿಸ್ತೀನಿ. ಇದನ್ನೇನು ಮಾಡೋದ್ರಿಂದ ನಾನು ನಿಮಗೆ ಕಾಪಿ ಮಾಡ್ತೀನಿ, ಆ್ಯಂಡ್ ದೆನ್ ಕಾಪಿ ಮಾಡಿದ ನಂತರ ನಿಮಗೆ ನಾನೇನು ಮಾಡ್ತೀನಿ, ಗೂಗಲ್ನಲ್ಲಿ ಕನ್ವರ್ಟ್ ಮಾಡಿನೂ ತೋರಿಸ್ತೀನಿ. ಈ ರೀತಿಯಾಗಿದೆ ಇದೊಂದು ಆಫರ್, ನಿಮಗೆ ಲೂಟ್ ಆಫರ್ ಅಂತ ಹೇಳ್ಬೋದು, ಲೈಫ್ ಟೈಮ್ ನಡೆಯುವಂಥ ಆಫರ್. ಒಂದೊಳ್ಳೆ ಮೊಬಾಕ್ಸ್ ಮೊಮ್ಮಕ್ಕಿ ನಿಮಗೆ ಅಲ್ಲಿಂದ ಸಿಗ್ತಾ ಇಲ್ಲ, ನಿಮ್ಮೊಂದು 1500 ಕಂಪ್ಲೀಟ್ ಆದಾಗಂದರೆ ಬೇರೆ ಯಾವ್ದು ಸಿಗುತ್ತೆ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಯಾಕಂದರೆ ಆಫರ್ಸ್ ರೀಸೆಟ್ ಆಗ್ತಾ ಇರುತ್ತೆ. ಇಂಥ ಆಫರ್ ನಿಮಗೆ ಕನ್ನಡದಲ್ಲಿ ಬೇರೆ ಯಾವ ಚಾನೆಲ್ನಲ್ಲೂ ಸಿಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯಂಥ ಇನ್ವೆಸ್ಟ್ಮೆಂಟ್ ಇಲ್ಲ, ಏನೂ ಇಲ್ಲ. ಇಲ್ಲಿಂದ ನಾವೇನು ಮಾಡೋಣ, ಇದನ್ನು INR ಕನ್ವರ್ಟ್ ಮಾಡೋಣ, ನೋಡೋಣ ನಮಗೆ ಇದು ಎಷ್ಟು ರೂಪಾಯಿ ತೋರಿಸುತ್ತೆ ಅನ್ನೋದು. ಇಲ್ಲಿಗೆ ಕಾಣಿಸ್ಬೋದು 19,095 rupees. 3 months ನೀವು ಈಸಿಯಾಗಿ ಅರ್ನಿಂಗ್ನ ಮಾಡ್ಬೋದು. ಒಂದು ವೇಳೆ ನಿಮಗೆ ಮೊಬಾಕ್ಸ್ ಮೊಮೊಕ್ಕಿ 1 key ಏನಾದರೂ ಸಿಕ್ತು ಅಂದರೆ, 1 key ಪ್ರೈಸ್ $259 ಇದೆ ಅಂದರೆ 19,095 ಹತ್ತಿರ 20,000 ಹಿಡೀರಿ, ಫ್ರೀಯಾಗಿನೇ ಅರ್ನಿಂಗ್ ಆಗ್ತಾ ಇದೆ. ಸೊ ಗೈಸ್, ಈ ರೀತಿಯಾಗಿದೆ ಈ ಒಂದು ಆಫರ್. ಐ ಹೋಪ್ ನಿಮಗೆ ಈ ಒಂದು ಆಫರ್ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ರೀತಿಯಾಗಿರೋಂಥ ಆಫರ್ಗಳು ಇನ್ನು ಮುಂದಕ್ಕೂ ನಿಮಗೆ ಬೇಕು ಅಂತ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಏನೇ ಆಟ ಆಡ್ತೀವಿ ಅಂದರೂ ಕ್ರಿಪ್ಟೋ ಕರೆನ್ಸಿನಲ್ಲೇ ಆಟ ಆಡ್ತೀವಿ. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಾಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.